ರಾಜ್ಯದಲ್ಲಿ ಮುಂಗಾರು ತುಂಬಾ ಚುರುಕಾಗ್ತಾ ಇದೆ ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಂತೂ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ ಮಳೆಯಿಂದಾಗಿ ಹಾಗಾಗಿ ಇವತ್ತಿನ ದಿನ ಮಳೆಯ ಸುದ್ದಿಗಳೇನು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಅನಾಹುತ ಆಗಿದೆ ಎಲ್ಲವನ್ನ ನೋಡೋಣ ಬನ್ನಿ ಕರಾವಳಿ ಭಾಗದಲ್ಲಿ ಮುಂಗಾರು ಆರ್ಭಟ ಶಾಲೆ ಕಾಲೇಜಿಗೆ ರಜೆ ಆರೆಂಜ್ ಅಲರ್ಟ್ ಘೋಷಣೆ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಿದೆ ಕರಾವಳಿ ಜಿಲ್ಲೆಗಳಲ್ಲಂತೂ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ದಕ್ಷಿಣ ಕನ್ನಡ ಮಂಗಳೂರು ಸುಳ್ಯ ಬೆಳ್ತಂಗಡಿ ಕಡಬದಲ್ಲಿ ಭಾರಿ ಮಳೆಯಾಗಿದೆ ಕುಲಶೇಖರದಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ ವರ್ಕ್ಶಾಪ್ಗೆ ನೀರು ನುಗ್ಗಿ ಸ್ಥಳೀಯರು ಪರದಾಡಿದ್ರು ಬಂಟ್ವಾಳದ ವಿಟ್ಲ ಮೂಡಿಪು ರಸ್ತೆಯಂತೂ ನದಿಯಂತೆ ಕಾಣ್ತಿತ್ತು ಕರ್ನಾಟಕ ಕೇರಳ ಗಡಿ ಭಾಗ ಸಾರಡ್ಕ ಚೆಕ್ ಪೋಸ್ಟ್ ಬಳಿ ಗುಡ್ಡ ಕುಸಿದಿದೆ ಪರಿಣಾಮ ಕಾಸರಗೋಡಿಗೆ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದೆ ಇತ್ತ ಮಂಗಳೂರು ಹೊರವಲಯದ ಮಾಡೂರು ಬಳಿ ಬೃಹತ್ ಮರ ರಸ್ತೆಗುರುಳಿ ಸಂಚಾರ ಬಂದ್ ಆಗಿತ್ತು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ನೇತ್ರಾವತಿ ಕುಮಾರಧಾರ ಫಲ್ಗುಣಿ ನಂದಿನಿ ನದಿಗಳು ತುಂಬಿ ಹರಿತಿವೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇವತ್ತು ಭಾರಿ ಮಳೆಯಾಗಿದೆ ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಸುಳ್ಯ ಬೆಳ್ತಂಗಡಿಯಲ್ಲಿ ಹೆಚ್ಚಿನ ಮಳೆಯಾಗಿದೆ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು ಬೆಳಗಿನಿಂದ ನಿರಂತರವಾದಂತ ಮಳೆ ಸುರಿತಾ ಇದೆ ಗಮನಿಸಬಹುದು ಮಂಗಳೂರಿನಲ್ಲಿರುವಂತ ನೇತ್ರಾವತಿ ನದಿಯ ಸಮೀಪದಲ್ಲಿ ನಾವಿರುವಂತದ್ದು ಈ ನದಿಯನ್ನು ಗಮನಿಸಬಹುದು ಹೆಚ್ಚಿನ ನೀರಿನ ಹರಿವು ಆಗಿರುವಂತದ್ದು ನೇತ್ರಾವತಿ ಕುಮಾರಧಾರ ನದಿಗಳು ಎಲ್ಲ ಕಡೆಗಳಲ್ಲಿ ತುಂಬಿ ಹರಿತಾ ಇದೆ ಇತ್ತ ಉಡುಪಿ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸ್ತಾ ಇದೆ ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸರಣಿ ಅಪಘಾತವಾಗಿದೆ ಪಡುಬಿದ್ರಿಯಲ್ಲಿ ಬೈಕ್ ಸವಾರನ ಮೇಲೆ ಲಾರಿ ಮಗುಚಿ ಬಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇತ್ತ ಬೈಂದೂರು ತಾಲೂಕಿನ ನಾವುಂದದಲ್ಲಿ ಬಸ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿ ಮೂವರು ಗಾಯಗೊಂಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆಯ ಜೊತೆಗೆ ವಿಪರೀತವಾದ ಗಾಳಿ ಕೂಡ ಆರಂಭವಾಗಿದೆ ಅರಬ್ಬಿ ಸಮುದ್ರದ ತೀರದಲ್ಲಿ ನಾವಿದ್ದೇವೆ ಯಾವುದೆಲ್ಲ ಅರಬ್ಬಿ ಸಮುದ್ರದ ತೀರದ ತಾಲೂಕುಗಳಿವೆ ಇಲ್ಲಿ ವಿಪರೀತವಾಗಿ ಮಳೆ ಬರ್ತಾ ಇದೆ ಮಳೆಯ ಜೊತೆಗೆ ವಿಪರೀತ ಗಾಳಿ ಇರೋದ್ರಿಂದ ಸಮುದ್ರದ ಅಬ್ಬರ ಕೂಡ ವಿಪರೀತವಾಗಿ ಹೆಚ್ಚಾಗಿರುವಂತದ್ದು ಅರಬ್ಬಿ ಸಮುದ್ರದಲ್ಲಿ 50-60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಮರವಂತೆಯಲ್ಲಿ ಕಡಲ ಕೊರೆತ ಹೆಚ್ಚಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಶಿರಸಿಯಲ್ಲಿ ಮನೆಗಳು ಕುಸಿದಿವೆ ಕುಮುಟಾ ಶಿರಸಿ ಹೆದ್ದಾರಿಯಲ್ಲಿ ಬೃಹತ್ ಮರ ಕುಸಿದು ಸಂಚಾರ ಬಂದ್ ಆಗಿತ್ತು ಅತ್ತ ಜೊಯಿಡಾ ತಾಲೂಕಿನ ಅಣಶಿ ಘಟ್ಟದಲ್ಲಿ ನಿರಂತರ ಗುಡ್ಡ ಕುಸಿತ ಆಗ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿತಾ ಇದೆ ಇವತ್ತು ನಾವು ಕಾರವಾರದ ಸಿಟಿ ಭಾಗದಲ್ಲಿ ಇದ್ದೀವಿ ಈ ಭಾಗದಲ್ಲಿ ನೀವು ನೋಡಬಹುದು ಯಾವ ರೀತಿ ಮಳೆ ಹೊಡಿತಾ ಇದೆ ಅಂತೇಳಿ ನೋಡಬಹುದು ಆ ಪಕ್ಕದಲ್ಲಿ ಇರುವಂತಹ ರಸ್ತೆಯೇ ಕಾಣ್ತಾ ಇಲ್ಲ ಆ ಮಟ್ಟದಲ್ಲಿ ಆವಿ ತುಂಬಿರುವಂತದ್ದು ನಿನ್ನೆ ಕೂಡ 2 ಮನೆಗಳ ಮೇಲೆ ಮರಗಳು ಬಿದ್ದು ಸಾಕಷ್ಟು ಹಾನಿಯನ್ನು ತಂದುಟ್ಟಿತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಜನರಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ ಒಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ಮಳೆ ಆತಂಕ ಸೃಷ್ಟಿಸಿದೆ ಜಿಲ್ಲಾಡಳಿತಗಳು ಕಡಲ ತೀರಗಳತ್ತ ತೆರಳದಂತೆ ಸೂಚನೆ ನೀಡಿವೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ